ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಶಾ ವಿಶೇಷ ಚಾನೆಲ್ಗೆ ಸ್ವಾಗತ. ಇಂದಿನ ವಿಶೇಷ, ಒಬ್ಬ ಅಸಾಧಾರಣ ಮಹಿಳೆಯ ಯಶೋಗಾಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರು ಆ ಮಹಿಳೆ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಹಾಗಿದ್ರೆ ತಿಳ್ಕೊಳ್ಳೋಣ. ಈಕೆ ಹುಟ್ಟಿದ್ದು ಜೂನ್ 23, 1940 ಟೆನಿಸಿಯ ಸೆಂಟ್ ಬೆಥಲ್ಹ್ಯಾಮ್ನಲ್ಲಿ. ಈಕೆಯ ತಂದೆಗೆ ಎರಡು ವಿವಾಹವಾಗಿದ್ದರಿಂದ ಒಟ್ಟಿಗೆ 22 ಮಕ್ಕಳಿದ್ದರು. ಅದರಲ್ಲಿ ಈಕೆ 20ನೆಯ ಮಗುವಾಗಿ ಹುಟ್ಟಿದವಳು. ಹುಟ್ಟಿದಾಗ ಈಕೆಯ ತೂಕ ಕೇವಲ 4.5 ಪೌಂಡ್ಗಳು ಅಷ್ಟೇ, ಅಂದರೆ 2 ಕಿಲೋಗ್ರಾಂಗಳು ಮಾತ್ರ. ಈಕೆ ಹುಟ್ಟಿದ ನಂತರ ಇವಳ ಕುಟುಂಬ ಸೆಂಟ್ ಬೆಥಲ್ಹ್ಯಾಮ್ನಿಂದ ಟೆನೆಸಿಯ ಕ್ಲಾಕ್ಸ್ವಿಲ್ಲೆಗೆ ಸ್ಥಳಾಂತರವಾಗ್ತಾರೆ. ಕುಟುಂಬದ ಅವಶ್ಯಕತೆಯನ್ನು ಪೂರೈಸಲು ಈಕೆಯ ತಂದೆ ಎಡ್ ರವರು ರೈಲ್ವೆ ಸಂಸ್ಥೆಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದದ್ದಲ್ಲದೆ ಇನ್ನಿತರ ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ಮಾಡಿಕೊಳ್ತಿದ್ರು. ಹಾಗೆ ತಾಯಿಯು ಕೆಲವು ಮನೆಗಳಲ್ಲಿ ಮನೆ ಕೆಲಸವನ್ನು ಮಾಡಿ ಹಣವನ್ನು ಸಂಪಾದಿಸುತ್ತಿದ್ರು. 20ನೆಯ ಮಗುವಾಗಿ ಹುಟ್ಟಿದ್ದ ಈಕೆಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದುದರಿಂದ ಬಾಲ್ಯದಲ್ಲಿ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಳು. ಈಕೆ 5 ವರ್ಷದವಳಿದ್ದಾಗ ನ್ಯುಮೋನಿಯಾ, ಕೆಂಬರ ಅಂದರೆ ಮೈಮೇಲೆ ಕೆಂಪು ಗುಳ್ಳೆಗಳು ಏಳುವ ಜ್ವರ ಹಾಗೂ ಶಿಶುಪಾರ್ಶ್ವವಾಯು ಪೋಲಿಯೋ ವೈರಸ್ನಿಂದ ಬರುವಂತಹ ಪಾರ್ಶ್ವವಾಯುಗೆ ತುತ್ತಾಗ್ತಾಳೆ. ಹಲವು ದಿನಗಳ ಚಿಕಿತ್ಸೆಯ ನಂತರ ಜ್ವರದಿಂದ ಗುಣಮುಖವಾಗ್ತಾಳೆ. ಆದರೆ ಪಾರ್ಶ್ವವಾಯುವಿನ ಪರಿಣಾಮವಾಗಿ ಈಕೆಯ ಎಡಕಾಲು ಮತ್ತು ಎಡಪಾದ ತನ್ನ ಬಲವನ್ನು ಕಳೆದುಕೊಳ್ಳುತ್ತದೆ. ವೈದ್ಯರು ಈಕೆ ಇನ್ನು ಮುಂದೆ ಸಾಮಾನ್ಯವಾಗಿ ನಡೆಯಲಾರಳು ಎಂದು ಪೋಷಕರಿಗೆ ತಿಳಿಸುತ್ತಾರೆ. ಅವಳ ಎಡಕಾಲಿಗೆ ಲೆಗ್ ಬ್ರೇಸನ್ನು ಅಂದರೆ ಕಾಲ್ ಕವಚವನ್ನು ಅಳವಡಿಸಲಾಗುತ್ತದೆ ಹಾಗೂ ಪಾದಗಳಿಗೆ ವೈದ್ಯಕೀಯ ಬೂಟನ್ನು ಧರಿಸಲಾಗುತ್ತದೆ. ಬಾಲ್ಯದಲ್ಲಿ ಬಹಳ ಬೇಗನೆ ಕಾಯಿಲೆಗೆ ತುತ್ತಾಗುತ್ತಿದ್ದ ಕಾರಣ ಪ್ರಾಥಮಿಕ ಶಿಕ್ಷಣವನ್ನು ಮನೆಯಲ್ಲಿಯೇ ಕೊಡಲಾಗುತ್ತಿತ್ತು. ಈಕೆಯ ಪೋಷಕರು ಈಕೆಯ ಕಾಲನ್ನು ಸರಿಪಡಿಸಲೇಬೇಕು ಎಂದು ಟೆನೆಸಿಯ ನೆಶ್ವಿಲೆಯಲ್ಲಿ ಇದ್ದಂತಹ ಪ್ರಸಿದ್ಧ ಮೆಹರಿ ಮೆಡಿಕಲ್ ಕಾಲೇಜಿಗೆ ಕರೆದುಕೊಂಡು ಹೋಗ್ತಾರೆ. ಇದು ಇವರು ವಾಸ ಮಾಡುವ ಸ್ಥಳದಿಂದ 80 ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ಮೆಡಿಕಲ್ ಕಾಲೇಜ್. ಪ್ರತಿ ವಾರ ಇವರ ತಾಯಿ ಬಸ್ಸಿನಲ್ಲಿ ಕರೆದುಕೊಂಡು ಹೋಗಿ ಈಕೆಗೆ ಚಿಕಿತ್ಸೆಯನ್ನು ಕೊಡಿಸುತ್ತಾರೆ. ಸತತ 2 ವರ್ಷಗಳ ಕಾಲ ಇಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಇವರ ಮನೆಯಲ್ಲಿಯೂ ಸಹ ದಿನಕ್ಕೆ 4 ಬಾರಿಯಂತೆ ಇವರ ಕುಟುಂಬಸ್ಥರೇ ಕಾಲಿಗೆ ಮಸಾಜನ್ನು ಕೊಡುತ್ತಿದ್ದರು. 2ನೇ ತರಗತಿಯ ನಂತರ ಶಾಲೆಗೆ ಹೋಗಲು ಆರಂಭಿಸುತ್ತಾಳೆ. 12 ವರ್ಷದವಳಿದ್ದಾಗ ಸತತ ಚಿಕಿತ್ಸೆ ಮತ್ತು ಮಸಾಜ್ಗಳ ಪರಿಣಾಮವಾಗಿ ಈಕೆಯ ಎಡಗಾಲಿನಲ್ಲಿ ಶಕ್ತಿ ಬಂದಂತಾಗಿ ತಾನು ಧರಿಸಿದ್ದಂತಹ ಕಾಲ್ಕವಚ, ಬೂಟು ಇವ್ಯಾವುದರ ಸಹಾಯವಿಲ್ಲದೆ ಬರಿಕಾಲಿನಲ್ಲಿ ನಡೆಯಲು ಶುರು ಮಾಡ್ತಾಳೆ. ಸತತವಾಗಿ ನಡೆಯುವ ಅಭ್ಯಾಸವನ್ನು ಮಾಡುತ್ತಿದ್ದುದರಿಂದ ಸಾಮಾನ್ಯ ಜನರ ಹಾಗೆ ನಡೆಯುವಂತಾಗುತ್ತದೆ. 8ನೇ ತರಗತಿಯಲ್ಲಿದ್ದಾಗ ತನ್ನ ಸಹೋದರಿ ಆಡುತ್ತಿದ್ದಂತಹ ಬಾಸ್ಕೆಟ್ಬಾಲ್ ಪಂದ್ಯ ಈಕೆಯನ್ನು ಆಕರ್ಷಿಸುತ್ತದೆ. ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಯನ್ನು ಮಾಡುತ್ತಾಳೆ. ಹಾಗೇನೆ ಟ್ರ್ಯಾಕ್ಗಳಲ್ಲಿ ಓಡುವುದನ್ನು ಅಭ್ಯಾಸ ಮಾಡುತ್ತಾಳೆ. ಬಾಸ್ಕೆಟ್ಬಾಲ್ ಆಡುವಾಗ ಈಕೆಯ ಚಾಣಾಕ್ಷತನ ಹಾಗೂ ಟ್ರ್ಯಾಕ್ನಲ್ಲಿ ಓಡುವಾಗ ಈಕೆಯ ವೇಗವನ್ನು ನೋಡಿ ಮೆಚ್ಚಿದ ಟೆನಿಸಿ ರಾಜ್ಯದ ಫೀಲ್ಡ್ ಅಂಡ್ ಟ್ರ್ಯಾಕ್ ಕೋಚ್ ಎಡ್ ಟೆಂಪಲ್ರವರು ಈಕೆಯನ್ನು ಕರೆದು ಈಕೆಗೆ ಕೋಚ್ ಆಗ್ತಾರೆ ಮತ್ತು ಇನ್ನಷ್ಟು ತರಬೇತಿಯನ್ನು ಈಕೆಗೆ ನೀಡ್ತಾರೆ. ಹೆಚ್ಚು ತರಬೇತಿ ಪಡೆದ ಕಾರಣ 1956 ಮೆಲ್ಬೋರ್ನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆದುಕೊಳ್ತಾಳೆ. 1956 ಮೆಲ್ಬೋರ್ನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 200 ಮೀಟರ್ ಓಟದ ಪ್ರಾಥಮಿಕ ಶಾಖದಲ್ಲಿ ಸೋಲನ್ನು ಅನುಭವಿಸ್ತಾಳೆ. ಆದರೆ 400 ಮೀಟರ್ ರಿಲೇನಲ್ಲಿ 3ನೇ ಹಂತದ ಓಟಗಾರ್ತಿಯಾಗಿ ಈಕೆಯ ತಂಡ ಕಂಚಿನ ಪದಕವನ್ನು ಗೆಲ್ಲುತ್ತದೆ. ಗೆದ್ದ ನಂತರ ತನ್ನ ಹುಟ್ಟೂರಿಗೆ ಬಂದು ತನ್ನ ಶಾಲೆಯಲ್ಲಿ ಸಹಪಾಠಿಗಳೊಂದಿಗೆ
ಕಂಚಿನ ಪದಕವನ್ನು ತೋರಿಸುವಾಗ ಆಕೆಯ ಮುಖದ ಮೇಲಿನ ಖುಷಿ ಹೇಳತೀರದು. ಆಗಲೇ ಆಕೆ ಮುಂದಿನ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆಲ್ಲಲೇಬೇಕು ಎನ್ನುವ ನಿರ್ಧಾರವನ್ನು ಮಾಡ್ತಾಳೆ. ತನ್ನ ಹೈಸ್ಕೂಲ್ನ ಎರಡನೇ ವರ್ಷದ ವ್ಯಾಸಂಗ ಮಾಡುವಾಗ 1958ರಲ್ಲಿ ಈಕೆ ಗರ್ಭಿಣಿಯಾಗಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಆದರೂ ಸಹ 1960ರಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲಲೇಬೇಕು ಎನ್ನುವ ದೃಢ ನಿರ್ಧಾರದಲ್ಲಿ ಸತತ ಅಭ್ಯಾಸವನ್ನು ಮಾಡುತ್ತಲೇ ಇರುತ್ತಾಳೆ. ಅದರಂತೆಯೇ ಛಲಬಿಡದೆ ಅಭ್ಯಾಸ ಮಾಡಿ 1960 ಸಮ್ಮರ್ ಒಲಿಂಪಿಕ್ಸ್ನಲ್ಲಿ ರೋಮ್ ಇಟಲಿಯಲ್ಲಿ 3 ಓಟ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾಳೆ. 100 ಮೀಟರ್, 200 ಮೀಟರ್, 400 ಮೀಟರ್ ರಿಲೆಯಲ್ಲಿ ಪಾಲ್ಗೊಳ್ಳುತ್ತಾಳೆ. ಎಲ್ಲದರಲ್ಲಿಯೂ ಚಿನ್ನದ ಪದಕಗಳನ್ನು ಗೆದ್ದು ಇಡೀ ವಿಶ್ವವೇ ಹುಬ್ಬೇರಿಸುವಂತೆ ಮಾಡುತ್ತಾಳೆ. ಅಲ್ಲದೆ ಒಂದೇ ಒಲಿಂಪಿಯಾಡ್ನಲ್ಲಿ 3 ಚಿನ್ನದ ಪದಕಗಳನ್ನು ಗೆದ್ದ ಪ್ರಪ್ರಥಮ ಅಮೆರಿಕನ್ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರಳಾಗುತ್ತಾಳೆ. ಇದುವರೆಗೂ ಹೇಳಿದ ಜೀವನ ಚರಿತ್ರೆ ಮತ್ಯಾರದ್ದೂ ಅಲ್ಲ. ಆಕೆಯ ಹೆಸರೇ ವಿಲ್ಮಾ ರುಡಾಲ್ಫ್. ಈಕೆ ಇಡೀ ಮನುಕುಲಕ್ಕೆ ಸ್ಫೂರ್ತಿ ಎಂದರೆ ತಪ್ಪಾಗಲಾರದು. ಸಾಧಿಸಬೇಕೆಂಬ ಅಚಲ ನಿರ್ಧಾರ ನಮ್ಮಲ್ಲಿದ್ದರೆ ಯಾವ ದೇಹದ ನ್ಯೂನತೆಯಾಗಲಿ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಎಂಬುದಕ್ಕೆ ಈಕೆಯೇ ಒಂದು ಉದಾಹರಣೆ. ಸಾಧಿಸಲೇಬೇಕು ಎಂಬ ಛಲವೊಂದಿದ್ದರೆ ನಮ್ಮ ದೇಹದ ಎಲ್ಲ ನ್ಯೂನತೆಗಳು ಶಕ್ತಿಯಾಗಿ ಮಾರ್ಪಡುತ್ತದೆ. ಯಾವುದೇ ಕೆಲಸ ನನ್ನಿಂದಾಗುವುದಿಲ್ಲ ಎಂದೆನಿಸಿದಾಗ ಈಕೆಯನ್ನು ಒಮ್ಮೆ ಸ್ಮರಿಸೋಣ ಹಾಗೂ ಸಾಧನೆಯ ದಾರಿಯಲ್ಲಿ ಹೆಜ್ಜೆಯನ್ನು ಇಡೋಣ. ನಮಸ್ಕಾರಗಳು.